ರಾಜ್ಯ ರಾಜಕಾರಣಕ್ಕೆ ಸುಮಲತಾ ಅಂಬರೀಷ್ ಅವರು ಎಂಟ್ರಿಯನ್ನು ಕೊಡಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಇವತ್ತು ಮಂಡ್ಯದಲ್ಲಿರುವಂತಹ ಕಾಳಿಕಾಂಬ ದೇವಸ್ಥಾನಕ್ಕೆ ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅವರು ಆಗಮಿಸುತ್ತಿದ್ದಾರೆ. ಈ ಸಂಬಂಧ ಮಾತಾಡೋದಕ್ಕೆ ನಮ್ಮ ಜೊತೆ ದೇವಸ್ಥಾನದ ಅರ್ಚಕರಿದ್ದಾರೆ, ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸುಮಲತಾ ಅವರು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಅಂತ, ಏನೆಲ್ಲ ಪೂಜೆ ವಿಧಾನಗಳು ನಡೆಯುತ್ತೆ, ಸುಮಲತಾ ಅವರು ಇದೇ ಮೊದಲ ಬಾರಿಗೆ ಬರ್ತಿರೋದ, ಎಷ್ಟು ಸರಿ ಬಂದಿದ್ರು ಸರ್, ಏನೆಲ್ಲ ಆರ್ಕೆಗಳನ್ನ ಕಟ್ಕೊಂಡಿದ್ರೆ? ಸರ್ವೇ ಜನ ಸುಖಿನೋ ಬಂತು. ಶ್ರೀಮತಿ ಸುಮಲತಾ ಅವ್ರು ಏನಿದ್ದಾರೆ, ಇದು ಮೊದಲನೇ ಬಾರಿಗೆ ಏನು ಬರ್ತಾ ಇರೋದಲ್ಲ. ಆ್ಯಕ್ಚುಲಿ ಅಂಬರೀಷ್ ಅವರು ಮೊದಲನೇ ಸಲ ಇಲ್ಲಿಗೆ ಎಲೆಕ್ಷನ್ ನಿಂತ್ಕೊಂಡಾಗ ಮಂಡ್ಯದಲ್ಲಿ ಇಲ್ಲಿಂದನೇ ಶುರು ಮಾಡಿದ್ರು. ಅವರ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿದ್ದರಂತ ಶಿವರಾಮ್ ಅಂತ ಹೇಳ್ತಾರೆ, ಇನ್ನು ಅಲಿಯಾಸ್ ಅಂಡೇ ಶಿವರಾಮ್ ಅಂತ ಹೇಳ್ತಾರೆ. ಅವ್ರ ಮುಖಾಂತರ ಇಲ್ಲಿಗೆ ಬರೋಕ್ಕೆ ಶುರು ಆದ್ರೆ ಅವ್ರಿಗೆ ಇಲ್ಲಿ ಭಕ್ತಿ, ಅಪಾರ ಭಕ್ತಿ. ಪ್ರತಿ ಸಾರಿ ಅಂಬರೀಷ್ ಅವರು ಎಲೆಕ್ಷನ್ ಇತ್ತಾಗಲೇ ಇಲ್ಲಿಗೆ ಬಂದು ಹೋಗ್ತಾ ಇದ್ರು. ಮೆರವಣಿಗೆ ಏನಿದೆ ಅದೇ ಇವಾಗಲೂ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಹಿಂದೆ ಏನಾದರೂ ಹರಕೆ ಕಟ್ಕೊಂಡಿದ್ರೆ ಹರಕೆ ಈಡೇರಿತ್ತ? ಖಂಡಿತ. ಸುಮಲತಾ ಅವರು ಎಂ ಪಿ ಎಲೆಕ್ಷನ್ ನಿಂತ್ಕೊಂಡಾಗ ನಿಂತ್ಕೊಳ್ಳೋಕೆ ಮುಂಚೆನೇ ಮುಂದೆ ಪೂಜೆ ಮುಗಿಸಿದ್ರಿಗೆ ಅವತ್ತಿನ ದಿನ ಹರಕೆ ಕಟ್ಕೊಂಡಿದ್ರು. ಒಂದು ಅರಿಶಿನ ಕುಂಕುಮ ಅಲಂಕಾರ ಮಾಡಿಸಿ ಶತ್ರು ನಿವಾರಣೆ ಅಂತೇಳಿ ನಿಬ್ಬೇಣಾರ್ತಿ ಅನ್ನೋ ಒಂದು ಇದನ್ನ ಹರಕೆ ಕಟ್ಕೊಂಡಿದ್ರು. ಅದನ್ನಾಗೆ ಪೂರೈಸ್ತೀವಿ. ವಿಜಯೋತ್ಸವ ಅಂತ ಇನ್ನೊಂದು ದಿನ ಪೂಜೆ ಇಟ್ಕೊಂಡು ಆರ್ಕೆಯನ್ನು ತೀರಿಸಿದ್ದಾರೆ. ಅದಾದಮೇಲೆ ಫಸ್ಟ್ ಲಾಕ್ಡೌನ್ ಮುಗಿದ ಮೇಲೆ ಒಂದ್ಸಲ ಬಂದಿದ್ರು, ಅದು ಬಿಟ್ಟು ಇವತ್ತು ಪೂಜೆ ಇಟ್ಕೊಂಡಿದ್ರು. ಬರ್ತಾ ಬೆಣ್ಣೆ ಅಲಂಕಾರ ವಿಶೇಷ ಮಾಡಿಸಿದ್ದಾರೆ, ಬರ್ತಾ ಇದ್ದಾರೆ. ಅಂದ್ರೆ ಮೊದಲೇ ಇಂಟಿಮೇಷನ್ ಇತ್ತು, ನಾವು ಯಾವಾಗ ಬರ್ತೀನಿ ಅಂತ ಏನಾದ್ರು ಹೇಳಿದ್ರ, ಈಗ ಸಮಯ ನಿಗದಿ ಏನಾದ್ರು ಮಾಡಿದ್ರೆ? ಇಲ್ಲ, 12:30 to 12:30 ರಾಹು ಕಾಲ ಇದೆ, ಅಷ್ಟರೊಳಗೆ ಆದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಭಕ್ತಾದಿಗಳು ಬಂದು ಹೋಗ್ತಾರೆ, ನಾನು ಯಾವ ಟೈಮ್ ಆಗೋದಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಈ ಕಾಳಿಕಂಬ ದೇವರ ಬಗ್ಗೆ ಹೇಳೋದಾದ್ರೆ ವಿಶೇಷತೆ? ವಿಶೇಷತೆ ಗ್ರಾಮ ದೇವತೆ ಇದು. ಯಾವಾಗ ಪ್ರತಿಷ್ಠಾಪಿತ ದೇವರು ಇದು, ಯಾವಾಗ ಪ್ರತಿಷ್ಠಾಪನೆ ಆಯಿತು ಅಂತ ಯಾರಿಗೂ ಸಹ ಗೊತ್ತಿಲ್ಲ. ಸ್ವತಃ ನಮ್ಮ ಕಮಿಟಿಯವರು ಇದ್ದಾರೆ, ತುಂಬ ಹಳೆ ತಲೆಯವರು ಗೊತ್ತಿರೋದು ಬಿಟ್ಟರೆ ಇವಾಗಿನ ಇದರಲ್ಲಿ ಗ್ರಾಮ ದೇವತೆ ಅನ್ನೋದೊಂದು ಪ್ರಚಲಿತವಾಗಿರೋದ್ರಿಂದ ಅವಾಗಲಿಂದ ಅದೇ ಇದನ್ನೇ ತಗೊಂಡಿದ್ದಾರೆ, ಗ್ರಾಮ ದೇವತೆ ಮೇನ್. ಹಿಂದೆನು ಕೂಡ ಹಲವು ಬಾರಿ ಸುಮಲತಾ ಅವರು ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಅಂತ ಹೇಳಿದ್ರಿ, ಹರಕೆ ಕಟ್ಕೊಂಡಿದ್ರು, ಈಡೇರಿಸಿದ್ದಾರೆ ಅಂತಾನು ಕೂಡ ಹೇಳಿದ್ರಿ. ಈಗ ಏನಾದರೂ ಹರಕೆ ಕಟ್ಕೊಂಡಿದ್ದೀನಿ ಅಂತ ಏನಾದರೂ ಹೇಳಿದ್ರ ರಾಜ್ಯ ರಾಜಕಾರಣಕ್ಕೆ ಇವತ್ತು ಆಗಮಿಸ್ತಿದ್ದಾರೆ, ನಿಮ್ಮ ಅಭಿಪ್ರಾಯ? ಇಲ್ಲ, ಹರಕೆ ಅಂತೇನಿಲ್ಲ, ಆಗ ಬಹುಶಃ ಇವಾಗ ಹರಕೆ ಕಟ್ಕೊಳ್ಳೋಕೆ ಬರ್ಬೋದು, ಹಾಗೆ ಪೂಜೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಕಾಳಿಕಂಬ ದೇವಸ್ಥಾನದ ಪ್ರಧಾನ ಅರ್ಚಕರ ಮಾತುಗಳು. ಸುಮಲತಾ ಅಂಬರೀಷ್ ಅವರು ಬೆಳಗ್ಗೆ ಕರೆಯನ್ನ ಮಾಡಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಿಕ್ಕೆ ಬರ್ತೀನಿ ಎಂಬ ಮಾಹಿತಿಯನ್ನು ನೀಡಿದ್ದಾರೆ ಎಂಬ ಅಂಶವನ್ನು ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮಂಡ್ಯ.